बेळगाव जिल्हा राज्य व राष्ट्रीय बातम्या पाहण्यासाठी आमच्या KNN सिटी न्यूज मराठी चॅनलला सबस्क्राइब करा व नोटिफिकेशनसाठी या बेल आयकॉनवर क्लिक करा. विविध मागण्यांची पूर्तता करण्यासाठी कागवाडमध्ये तब्बल 42,000 आशा कार्यकर्त्यांनी मोर्चा काढून राज्य सरकारविरुद्ध आक्रोश व्यक्त केला आहे. कोरोना वॉरियर्स म्हणून कार्यरत असणाऱ्या आशा कार्यकर्त्यांना अद्यापही सरकारकडून कोणत्याच मागण्यांचे निवारण करता आले नाही. आशा कार्यकर्त्यांचा मासिक मानधन 12,000 पर्यंत वाढवून कोरोनाच्या काळात आशा कार्यकर्त्यांना सुरक्षा साधन पुरवण्यात यावी अशी मागणी यावेळी आशा कार्यकर्त्यांकडून करण्यात आली आहे. ಎಲ್ಲ ಆಶಾ ಕಾರ್ಯಕರ್ತರು ರಾಜ್ಯಾದ್ಯಂತ 42,000 ಜನಸಂಖ್ಯೆ ಏನು ಆಶಾ ಕಾರ್ಯಕರ್ತೆಯರು ಇದ್ದೀವಿ. ಹೋರಾಟದಲ್ಲಿ ತೊಡಗೊಂಡಿವಿ. ನಾವು 10 ಜುಲೈ 10 ತಾರೀಕಿನಿಂದ ಸ್ಥಗಿತಗೊಂಡಿದ್ದೆ ಕೆಲಸವನ್ನು. 10 ತಾರೀಕಿನಿಂದ ಇವತ್ತಿನವರೆಗೂ 17 ದಿವಸಕ್ಕ ಕಾಲಿಡ್ತಾ ಇದ್ದೀವಿ ಹೋರಾಟಕ್ಕೆ. ನಾವು ಎಲ್ಲ ಆಶಾ ಕಾರ್ಯಕರ್ತರು ಬೆಂಬಲಿಸಿ ಹೋರಾಟಕ್ಕೆ ಮುಂದಾಗಿದ್ದಾರೆ. ಯಾಕಂತಂದರೆ ಭಾಳ ದಿವಸದ ನಮ್ದು ಬೇಡಿಕೆಯಾಗಿ 12,000 ವೇತನವನ್ನು ಬೇಕಂತೇಳಿ ಬೇಡಿಕೆ ಇತ್ತು. ಅದನ್ನು ಪೂರೈಸ್ಕೋಬೇಕಂತೇಳಿ ನಮ್ಮೆಲ್ಲರ ಆಸೆ. ಅದಕ್ಕೆ ಜನವರಿ ಒಳಗಿಂದ ಇಲ್ಲಿವರೆಗೂ 10 ಮನವಿಯನ್ನು ಕೊಟ್ಟರೂ ಕೂಡ ಸರ್ಕಾರ ನಮಗೇನು ಸ್ಪಂದಿಸಿಲ್ಲ. ಅದಕ್ಕೂ ಆಗುವ ಕಾರಣಕ್ಕಾಗಿ ಪ್ರತಿಯೊಂದು ತಹಸೀಲ್ದಾರ್ ಆಫೀಸ್ಗಳಿಗಾಗಲಿ, ಪಿ ಎಚ್ ಗಳಿಗಾಗಲಿ, ತಾಲೂಕಾ ವೈದ್ಯಾಧಿಕಾರಿಗಳಾಗಲಿ, ಡಿ ಎಚ್ ಓ ಆಫೀಸ್ಗಾಗಲಿ, ಡಿ ಸಿ ಅವರಿಗೆ ಮತ್ತು ಸಚಿವರಿಗೂ ಕೂಡ, ಡಿ ಸಿ ಎಂ ಹುದ್ದೆಯಲ್ಲಿರುವಂಥ ಲಕ್ಷ್ಮಣ್ ಸವದಿಯವರಿಗೂ ಕೂಡ, ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೂ ಯಡಿಯೂರಪ್ಪ ಅವರಿಗೂ ಕೂಡ, ಆಮೇಲೆ ಸನ್ಮಾನ್ಯ ಸಚಿವರಾದ ಆರೋಗ್ಯ ಸಚಿವರಾದ ಶ್ರೀರಾಮುಲು ಅವರಿಗೂ ಕೂಡ ನಾವು ಮನವಿಯನ್ನು ಕೊಟ್ಟಿದ್ದೇವೆ. ಆದರೂ ಕೂಡ ಅವರು ಸ್ಪಂದಿಸಿಲ್ಲ ಅಂತ ಹೇಳಿ ನಾವು ಇಲ್ಲಿಗೆ ಕೈ ಬಿಡ್ತಾ ಇಲ್ಲ. ನಾವೆಲ್ಲರೂ ಕೂಡ ಹೋರಾಟಕ್ಕೆ ಮುಂದಿಳಿದಿದ್ದೀವಿ. COVID-19 ವಾರಿಯರ್ಸ್ ಆಗಿ ಕೆಲಸ ಮಾಡ್ತಾ ಇದ್ದೀವಿ ನಾವು. ಇವತ್ತಿಗೆ 17 ದಿವಸಕ್ಕೆ ಕೂಡ ನಾವು ಕಾಲಿಡ್ತಾ ಇದ್ದೀವಿ. ಅವರು ನಿನ್ನೆ ಕೂಡ ನಮ್ಮ ಜಿಲ್ಲಾ ಮುಖಂಡರುಗಳು, ಎಲ್ಲ ನಮ್ಮ ಆಲ್ ಇಂಡಿಯಾ UTUC ಮುಖಂಡರುಗಳು, ನಮ್ಮ ಆಶಾ ಕಾರ್ಯಕರ್ತೆಯರು ಶ್ರೀರಾಮುಲವರ ಬಾಗಿಲಿಗೆ ಕುಳಿತು ಧರಣಿಯನ್ನು ಮಾಡಿ ಒಂದು ಮನವಿಯನ್ನು ಸಲ್ಲಿಸಿ ಅವ್ರಿಗೂ ಕೇಳ್ಕೊಂಡಿದ್ದಾರೆ. ಅವರು ಶ್ರೀರಾಮುಲವರು ಭರವಸೆ ಕೊಟ್ಟಿದ್ದಾರೆ, ನಮ್ಮ ಭರವಸೆ ಬೇಡ, ಇದೇ ರೀತಿ ಭರವಸೆ ಕೊಡ್ತಾ ಹೋಗ್ತಾರೆ, ನನ್ನ ಅಕ್ಕ ತಂಗಿಯರೇ ಸಹೋದರಿಯರೇ ಅಂತೇಳಿ ಭರವಸೆ ಕೊಡೋದು ನಮಗೆ ಬೇಕಾಗಿಲ್ಲ. 12,000 ನಿಗದಿ ಮಾಡ್ತೀವಿ ಅಂತೇಳಿ ರೈಟಿಂಗ್ದಾಗ ನಮಗೆ ಪೇಪರ್ನಲ್ಲಿ ಬರೋದು, ನಮಗೆ ಈ ತಿಂಗಳಿಂದನೇ ಮಾಡ್ತೀವಿ ಅಂತೇಳಿ ಅವ್ರು ಕೊಡಬೇಕಾಗಿದೆ. ಅದಕ್ಕೆ ನಾವು ಇಷ್ಟಲಿಕ್ಕೆ ನಿಲ್ತಾ ಇಲ್ಲ ನಮ್ಮ ಹೋರಾಟ. ಇನ್ನೂ ಹಲವಾರು ಬೇಡಿಕೆಗಳನ್ನು ಇಟ್ಟಿದ್ದೀವಿ. ಹಲವಾರು ನಾವು ಕಾರ್ಯಕರ್ತರು ಹಲವಾರು ಸಲ ಬೇರೆ ಬೇರೆ ರೀತಿಯಿಂದ ಹೋರಾಟಕ್ಕೆ ಮುಂದಾಗಿದ್ದೇವೆ ನಾವು. ಮತ್ತು 29 ದಿವಸ CM ಅವರು ಮನೆ ಮುತ್ತಿಗೆಯನ್ನು ಹಾಕ್ತಾ ಇದ್ದೀವಿ. ಎಲ್ಲ ಮುಖಂಡರು ಮತ್ತು ಆಶಾ ಕಾರ್ಯಕರ್ತರು, ಆಯಾ ಜಿಲ್ಲಾ ವೈಸು ಕೂಡ, ಪ್ರತಿಯೊಂದು ತಾಲೂಕಿನಿಂದ ಎಲ್ಲ ಆಶಾ ಕಾರ್ಯಕರ್ತರು, ಮುಖಂಡರು, ನಮ್ಮ ಜಿಲ್ಲಾ ಅಧ್ಯಕ್ಷರು ಕೂಡ ಜಿಲ್ಲಾ DC ಅವರ ಆಫೀಸಿಗೆ ಮುತ್ತಿಗೆಯನ್ನು ಹಾಕ್ಬೇಕಂತ ನಿರ್ಧಾರವನ್ನು ಮಾಡಿದ್ದೇವೆ ನಾವು. ಸಂದರ್ಭದ ಸರ್ಕಾರ ಜವಳಜವಳ 10 ತರಿ ಮಾಗಣಿ ಕರ್ನಾಟಕ ಆಹೆ. मात्र सरकार आवश्यक त्या गरजा भागवण्यासाठी हतबल ठरत असल्याचा आक्रोश यावेळी आशा कार्यकर्त्यांनी व्यक्त केला आहे. यावेळी अनेक आशा कार्यकर्त्यांनी या मोर्चात सहभाग घेतला होता. विजय महांतेश अरकेरी, KNN सिटी न्यूज, कागवाड.